ರಾಜ್ಯದಲ್ಲಿ ವಿಜಯನಗರ ಜಿಲ್ಲೆ ರಚನೆ ಆದ ಬೆನ್ನಲ್ಲೇ ಇದೀಗ ಕುಂದಗನ್ನಡ ಜಿಲ್ಲೆ ರಚನೆ ಕೂಗು ಕೇಳಿ ಬಂದಿದೆ. ಉಡುಪಿ ಜಿಲ್ಲೆಯಿಂದ ಕುಂದಾಪುರ ತಾಲೂಕನ್ನು ಬೇರ್ಪಡಿಸಿ ಹೊಸ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕು ಎನ್ನುವ ಆಗ್ರಹ ಕುಂದಗನ್ನಡಿಗರದ್ದು. ಹಾಗಾದ್ರೆ ಈ ಹೋರಾಟ ಶುರುವಾಗಿದ್ದೇಗೆ ಜಿಲ್ಲೆ ರಚನೆ ಹಿಂದಿರುವ ಬೇಡಿಕೆಗಳೇನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕನ್ನು ಜಿಲ್ಲೆಯಾಗಿ ರಚನೆ ಮಾಡಬೇಕೆನ್ನುವ ಆಗ್ರಹ ಇಂದು ನಿನ್ನೆಯದಲ್ಲ. 1997ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಜೆಎಚ್ ಪಾಟೀಲರ ಕಾಲದಿಂದಲೂ ಕುಂದಗನ್ನಡ ಆಗಬೇಕೆನ್ನುವ ಬೇಡಿಕೆಯಿತ್ತು. ಅಂದಿನ ಮುಖ್ಯಮಂತ್ರಿಗಳು ಕೂಡ ಎಲ್ಲಿ ಸಹಾಯಕ ಕಮಿಷನರ್ ಕಚೇರಿ ಇದೆಯೋ ಅದನ್ನೇ ಜಿಲ್ಲಾ ಕೇಂದ್ರವಾಗಿ ಮಾಡುವ ಭರವಸೆ ನೀಡಿದರು. ಆದರೆ ಕುಂದಾಪುರದಲ್ಲೇ ಜಿಲ್ಲಾ ಮಟ್ಟದ ಎಸಿ ಕಚೇರಿ, ಎಲ್ಲಾ ಸರ್ಕಾರಿ ಕಚೇರಿ, ಪ್ರವಾಸಿ ತಾಣಗಳು ಸಾಕಷ್ಟಿದ್ದರೂ ಜಿಲ್ಲೆ ಭಾಗ್ಯ ಕೈತಪ್ಪಿ ಉಡುಪಿ ಪಾಲಾಯಿತು ಎನ್ನುತ್ತಾರೆ ಹೋರಾಟ ಸಮಿತಿ ಅಧ್ಯಕ್ಷರು. ಈ ಭಾಷೆಯ ಅಭಿವೃದ್ಧಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಟ್ಟಾಗಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ಅಂದರೆ ಈ ಹೆಚ್ಚಾಗಿ ಸುವರ್ಣ ನದಿಯ ಉತ್ತರಕ್ಕಿರೋರನ್ನು, ಅದರಲ್ಲೂ ಸೀತಾ ನದಿಯ ಉತ್ತರಕ್ಕಿರೋರನ್ನೆಲ್ಲ ಈ ಬಡಗಿನವರು ಅಂತೇಳಿ ಹೇಳಿ ನಮ್ಮನ್ನು ಭಾಳ ತಾತ್ಸಾರವಾಗಿ ಕಾಣ್ತಾ ಇದ್ದಾರೆ. ಇವತ್ತಿಗೂ ಅವರು ನಮ್ಮನ್ನು ತಾತ್ಸಾರವಾಗಿ ಕಾಣ್ತಾ ಇದ್ದಾರೆ ಉಡುಪಿಯವರು. ಉಡುಪಿ ಜಿಲ್ಲೆ ಆದರೂ ಕುಂದಾಪುರ. ಆದ್ದರಿಂದ ನಮ್ಮ ಭಾಷೆಯನ್ನು ಮಾತನಾಡ್ತಕ್ಕಂಥ, ಕುಂದಾಪುರದ ಕನ್ನಡವನ್ನು ಮಾತನಾಡತಕ್ಕಂತಹ ಜನರನ್ನು ಒಗ್ಗೂಡಿಸಿ ಅವರನ್ನು ಒಂದು ನಮ್ಮ ಭಾಷಾ ಬೆಳವಣಿಗೆಯಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕುಂದಾಪುರ ಜಿಲ್ಲೆಯಾಗುವುದು ಅಗತ್ಯ ಎನ್ನುವುದು ನಮ್ಮ ಪ್ರಥಮ ಕಾರಣ. ಜಿಲ್ಲೆಗಳು ಹೆಚ್ಚಾದಂತೆ ಸ್ಥಳೀಯವಾಗಿರ್ತಕ್ಕಂಥ ಅಭಿವೃದ್ಧಿಗೆ, ಸ್ಥಳೀಯವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ವಿಶೇಷವಾದಂಥ ಅವಕಾಶ ಇದೆ. ಕೇರಳದ ಕೋವಲಂ ಇದನ್ನು ಅಥವಾ ಗೋವಾದಲ್ಲಿರ್ತಕ್ಕಂಥ ಬೀಚ್. ಇನ್ನು ಜಿಲ್ಲೆಯ ಭೌಗೋಳಿಕ ಲಕ್ಷಣ ನೋಡಿದ್ರೆ ಕುಂದಾಪುರ ತಾಲೂಕೆ ಅಗ್ರಸ್ಥಾನದಲ್ಲಿದೆ. ಜಿಲ್ಲೆಯ 153 ಗ್ರಾಮಗಳಲ್ಲಿ ಅತಿ ಹೆಚ್ಚು 65 ಗ್ರಾಮಗಳನ್ನು ಹೊಂದುವ ಮೂಲಕ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ತಾಲೂಕಿದ್ದರೆ ಅದು ಕುಂದಾಪುರ ತಾಲೂಕು. ಹೀಗೆ ಎಲ್ಲಾ ಅರ್ಹತೆಗಳಿದ್ದರೂ ಕುಂದಾಪುರ ತಾಲೂಕನ್ನ ಕಡೆಗಣಿಸಲಾಗಿದೆ. ಪ್ರತಿ ಚುನಾವಣೆಯಲ್ಲಿ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಿಂದ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿ ಹೋಗುತ್ತಿದೆ. ಸುವರ್ಣ ನದಿ ಉತ್ತರ ಭಾಗದವರನ್ನ ಬಡಗಿನವರೆಂದು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ವಿಶಿಷ್ಟ ಭಾಷೆ ಸಂಸ್ಕೃತಿ ಹೊಂದಿರುವ ತಾಲೂಕು ಕುಂದಾಪುರ. ವೈಕು ವರ್ಗ ಹೀಗೆ ಶಾರ್ಟ್ ಅಥವಾ ಸೂಕ್ಷ್ಮವಾಗಿ ಮಾತನಾಡುವ ನಮ್ಮ ಕುಂದಗನ್ನಡ ಭಾಷೆ ಕುಮಾರವ್ಯಾಸ ಭಾರತದಲ್ಲೇ ಅನೇಕ ಶಬ್ದಗಳು ಅಡಕವಾಗಿರುವುದರಿಂದ ಕುಂದಗನ್ನಡಕ್ಕೆ ಪುರಾತನ ಹಿನ್ನೆಲೆ ಇದೆ ಅನ್ನೋದು ಕುಂದಾಪುರದ ಮಾಜಿ ಶಾಸಕ ಅಪ್ಪಣ್ಣ ಹೆಗಡೆಯವರ ವಾದ. ಸರ್ಕಾರಿ ಕೆಲಸ ಆಗಬೇಕಿದ್ದರೆ ಕುಂದಾಪುರ ಗ್ರಾಮೀಣ ಭಾಗದವರು 100 ಕಿಲೋಮೀಟರ್ ದೂರ ಇರುವ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಬೇಕು, 100 ಕಿಲೋಮೀಟರ್ ದೂರ ಹೋಗಬೇಕು. ಇನ್ನು ಕುಂದಾಪುರದಿಂದ 50 ಕಿಲೋಮೀಟರ್ ದೂರವಿರುವ ಭಟ್ಕಳ ಕೂಡ ಎಲ್ಲಾ ರೀತಿಯಲ್ಲಿ ಕುಂದಾಪುರವನ್ನ ಅವಲಂಬಿಸಿಕೊಂಡಿದ್ದಾರೆ. ಭಟ್ಕಳದವರಿಗೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ತೆರಳಲು 170 ಕಿಲೋಮೀಟರ್ ದೂರ ತೆರಳಬೇಕು. ಅಭಿವೃದ್ಧಿಯಲ್ಲೂ ಕುಂದಾಪುರ ತಾಲೂಕು ಹಿಂದೆ ಬಿದ್ದಿದೆ. ಫ್ಲೈಓವರ್ ದಶಕಗಳೇ ಕಳೆದರೂ ಪೂರ್ಣಗೊಂಡಿಲ್ಲ. ಪ್ರವಾಸಿ ತಾಣಗಳ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಹೀಗಾಗಿ ಕುಂದಗನ್ನಡ ಜಿಲ್ಲೆಯಾಗಬೇಕೆನ್ನುವ ಹೋರಾಟಕ್ಕೆ ಭಟ್ಕಳದವರು ಸೇರಿಕೊಂಡಿದ್ದಾರೆ. ವರ್ಷದ ಕನಸಾಗಿತ್ತು ಕುಂದಾಪುರ ಜಿಲ್ಲೆಯ ಬಹು ವರ್ಷದ ಕನಸು. ಅದೇ ಹಾಗೆಯೇ ಕೂಡ ನಮ್ಮ ಜನತಾ ಪರಿವಾರ ಅಂದರೆ ಜನತಾದಳ ಸರ್ಕಾರ ಇರುವಾಗ 83-84 ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆಯವರು ಕೂಡ ಜಿಲ್ಲಾ ಕೇಂದ್ರವನ್ನು ಭಾಳ ದೂರದ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ನೀವು ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದರು. ಪರಿವರ್ತನೆ ಮಾಡುವ ಉದ್ದೇಶ ಏನಂತ ಹೇಳಿದರೆ ಜನರಿಗೆ ಅನುಕೂಲ ಆಗಲಿ, ಸರ್ಕಾರಿ ಕಚೇರಿಗಳಿಗೆ ಅಲೆದಾಟ ಕಡಿಮೆ ಆಗಲಿ, ಜನಸಾಮಾನ್ಯರ ದೈನಂದಿನ ಜೀವನಕ್ಕೆ ದಿನ ಬೇಕಾಗುವಂಥ ನಾವು ನಮ್ಮ ಬೇಡಿಕೆ ಏನಾಗಂದರೆ ಹಿಂದೆ ಏನು ತಪ್ಪಿ ಹೋಗಿದ್ವಿ ಇನ್ನು ಪುನಃ ನಮಗೆ ನಾವು ಆ ಕುಂದಾಪುರವನ್ನು ಆವಾಗ ನಾವು
ಯಾಕೆಂದರೆ ಅವ ಉಡುಪಿ ಮಾಡಬೇಕಾದ್ರೆ ನಾವು ಅದು ನಮ್ಮ ಧ್ವನಿ ಕಡಿಮೆ ಇತ್ತು ಧ್ವನಿ ಕಡಿಮೆ ಐತೆ ಅನ್ನೋ ಉದ್ದೇಶ ಏನಂತ ಹೇಳಿದ್ರೆ ಮಂಗಳೂರು ಮತ್ತು ಕುಂದಾಪುರ 100 ಕಿಲೋಮೀಟರ್ ಇರೋದ್ರಿಂದ ಉಡುಪಿಯನ್ನು ಆಕಸ್ಮಿಕ ಅವರು ಘೋಷಣೆ ಮಾಡಿರೋದ್ರಿಂದ ನಾವು ಆವಾಗ ಏನು ಕುಂದಾಪುರ ಅಂತ ಹೇಳಿದ್ರೆ ಅದು ಏನು ಆಕಸ್ಮಿಕ ಉಡುಪಿಯೂ ಕೂಡ ಕ್ಯಾನ್ಸಲ್ ಆಗಬಹುದು ಅಥವಾ ಉಡುಪಿಯನ್ನು ಬಿಟ್ಟು ಹಾಕಬಹುದು ಅನ್ನೋ ಉದ್ದೇಶದಿಂದ ನಾವು ಸುಮ್ಮನೆ ಇರುತ್ತೆ ಯಾಕಂದ್ರೆ 100 ಕಿಲೋಮೀಟರ್ ಹೋಗೋದಕ್ಕಿಂತ ಉಡುಪಿ ನಮಗೆ ಹತ್ತಿರದಲ್ಲ ಅವರು ಇನ್ನೊಂದು 50 ಕಿಲೋಮೀಟರ್ ಹತ್ತಿರದಲ್ಲ ಅವರು ನಮಗೆ ಸಿಗುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಆವಾಗ ನಮ್ಮ ಧ್ವನಿಯನ್ನು ಕಡಿಮೆ ಮಾಡ್ತೇವೆ ಯಾಕಂದ್ರೆ ಇನ್ನು ಮುಂದೆ ಈ ಅವಕಾಶ ಇದ್ದಾಗ ಮತ್ತೆ ಮತ್ತೊಂದು ಹೊಸ ಜಿಲ್ಲೆಯ ಬೇಡಿಕೆ ಸದ್ದು ಮಾಡುತ್ತಿದೆ. ಮೌನವಾಗಿದ್ದ ಕುಂದಗನ್ನಡಿಗರು ಇದೀಗ ಜಿಲ್ಲೆ ರಚನೆಗೆ ಪಟ್ಟು ಹಿಡಿದು ಹೋರಾಟದ ಹಾದಿ ಹಿಡಿದಿದ್ದಾರೆ. ಸಚಿವ ಆನಂದ್ ಸಿಂಗ್ ಒತ್ತಾಸೆಗೆ ಮಣಿದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕುಂದಗನ್ನಡಿಗರ ಒತ್ತಾಯಕ್ಕೆ ಮಣಿಯುತ್ತಾರ? ವಿಭಿನ್ನವಾಗಿ ಕನ್ನಡ ಮಾತನಾಡುವ ಕುಂದಗನ್ನಡಿಗರ ನಿರೀಕ್ಷೆ ಸಫಲವಾಗುತ್ತಾ? ಕಾದು ನೋಡಬೇಕಿದೆ. ಪ್ರಮೋದ್ ಸ್ಪಂದನ.